ಸರ್, ನೀವು ಅಭಿಮಾನಿಗಳನ್ನು ಎಲ್ಲ ಕಡೆ ಸ್ನೇಹಿತರು ಅಂತ ಹೇಳ್ತೀರ, ನನ್ನ ಸ್ನೇಹಿತರು ಅವರು ಅಂತ. ಸೊ ಅಭಿಮಾನಿಗಳಿಗೆ ಕಿಚ್ಚನ ಮಾತು ನಮ್ಮ ಝೀ ನ್ಯೂಸ್ ಕಡೆ. ಇವತ್ತವರೆಗೂ ನನ್ನ ಫ್ಯಾನ್ಸು, ನನ್ನ ಫ್ರೆಂಡ್ಸು ಅವರೆಲ್ಲ, ಅವರಿಗೆ ಏನು ನಾನು ಹೇಳಿಲ್ಲ ಅಂದರೆ ಅಡ್ವೈಸ್ ಒಂದು ಮಾಡಿಲ್ಲ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಅವ್ರಿಗೆ ಕರೆಕ್ಟ್ ಅನ್ಸದ್ ಮಾಡಿ ಕರೆಕ್ಟೇ ಮಾಡಿ ಅಂತ ಇರ್ತೀನಿ. ಸಿನಿಮಾ ನೋಡಿ ಅಂತೀನಿ ಅಷ್ಟೇ, ಬೇರೆ ಯಾವತ್ತು ನಾನು ಎಲ್ಲರೂ ತಲೆ ಇರೋವ್ರೆ, ಬುದ್ಧಿ ಇರೋವ್ರೆ, ಬದುಕೆ ಗೊತ್ತಿರೋವ್ರೆ. ಸೊ ನನ್ನ ಮಾತುಗಳನ್ನು ಕೇಳಿ ಅವ್ರು ಏನು ಬದಲಾಗಬೇಕಾಗಿಲ್ಲ, ಚೇಂಜ್ ಆಗಬೇಕಾಗಿಲ್ಲ. ನನ್ನ ಉಪದೇಶಗಳನ್ನು ಕೇಳಿ ಅವ್ರು ಉದ್ಧಾರ ಆಗಬೇಕಾಗಿಲ್ಲ. ದೇ ಆರ್ ಆಲ್ ವೆರಿ ಗುಡ್ ಪೀಪಲ್. ಓಕೆ, ಸೊ ಸ್ನೇಹಿತರು ಅಂತ ಏನಕ್ಕೆ ಕರೆಯೋದು ಅಂತಂದರೆ, ಇಷ್ಟು ವರ್ಷದ ಸಂಬಂಧ ಅಲ್ಲಮ್ಮ ಎಲ್ಲರದು. ಎಲ್ಲರ ಮುಖನೂ ನನಗೆ ಗೊತ್ತಿಲ್ಲ, ಎಲ್ಲರನ್ನೂ ಭೇಟಿನೂ ಆಗಿಲ್ಲ. ಬಟ್ ಆದರೂ ನನ್ನ ಸ್ನೇಹಿತರು ಏನಕ್ಕಂದರೆ, ಪ್ರತಿಯೊಬ್ಬರದು ಆಸೆ ಟಿಕೆಟ್ ಆಗುತ್ತೆ. ಟಿಕೆಟಾಗಿ ನಾನು ಥಿಯೇಟರ್ ಒಳಗೆ ಬರ್ತಾರಂದಮೇಲೆ ಅವರು ನನ್ನ ಕುಟುಂಬನೇ ನನ್ನ ಸ್ನೇಹಿತರೇ ಅಲ್ವಾ. ಸರ್, ನೀವು ಅಭಿಮಾನಿಗಳನ್ನು ಎಲ್ಲ ಕಡೆ ಸ್ನೇಹಿತರು ಅಂತ ಹೇಳ್ತೀರ, ನನ್ನ ಸ್ನೇಹಿತರು ಅವರು ಅಂತ. ಸೊ ಅಭಿಮಾನಿಗಳಿಗೆ ಕಿಚ್ಚನ ಮಾತು ನಮ್ಮ ಝೀ ನ್ಯೂಸ್ ಕಡೆ. ಇವತ್ತವರೆಗೂ ನನ್ನ ಫ್ಯಾನ್ಸು, ನನ್ನ ಫ್ರೆಂಡ್ಸು ಅವರೆಲ್ಲ, ಅವರಿಗೆ ಏನು ನಾನು ಹೇಳಿಲ್ಲ ಅಂದರೆ ಅಡ್ವೈಸ್ ಒಂದು ಮಾಡಿಲ್ಲ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ಅವ್ರಿಗೆ ಕರೆಕ್ಟ್ ಅನ್ಸದ್ ಮಾಡಿ ಕರೆಕ್ಟೇ ಮಾಡಿ ಅಂತ ಇರ್ತೀನಿ. ಸಿನಿಮಾ ನೋಡಿ ಅಂತೀನಿ ಅಷ್ಟೇ, ಬೇರೆ ಯಾವತ್ತು ನಾನು ಎಲ್ಲರೂ ತಲೆ ಇರೋವ್ರೆ, ಬುದ್ಧಿ ಇರೋವ್ರೆ, ಬದುಕೆ ಗೊತ್ತಿರೋವ್ರೆ. ಸೊ ನನ್ನ ಮಾತುಗಳನ್ನು ಕೇಳಿ ಅವ್ರು ಏನು ಬದಲಾಗಬೇಕಾಗಿಲ್ಲ, ಚೇಂಜ್ ಆಗಬೇಕಾಗಿಲ್ಲ. ನನ್ನ ಉಪದೇಶಗಳನ್ನು ಕೇಳಿ ಅವ್ರು ಉದ್ಧಾರ ಆಗಬೇಕಾಗಿಲ್ಲ. ದೇ ಆರ್ ಆಲ್ ವೆರಿ ಗುಡ್ ಪೀಪಲ್. ಓಕೆ, ಸೊ ಸ್ನೇಹಿತರು ಅಂತ ಏನಕ್ಕೆ ಕರೆಯೋದು ಅಂತಂದರೆ, ಇಷ್ಟು ವರ್ಷದ ಸಂಬಂಧ ಅಲ್ಲಮ್ಮ ಎಲ್ಲರದು. ಎಲ್ಲರ ಮುಖನೂ ನನಗೆ ಗೊತ್ತಿಲ್ಲ, ಎಲ್ಲರನ್ನೂ ಭೇಟಿನೂ ಆಗಿಲ್ಲ. ಬಟ್ ಆದರೂ ನನ್ನ ಸ್ನೇಹಿತರು ಏನಕ್ಕಂದರೆ, ಪ್ರತಿಯೊಬ್ಬರದು ಆಸೆ ಟಿಕೆಟ್ ಆಗುತ್ತೆ. ಟಿಕೆಟಾಗಿ ನಾನು ಥಿಯೇಟರ್ ಒಳಗೆ ಬರ್ತಾರಂದಮೇಲೆ ಅವರು ನನ್ನ ಕುಟುಂಬನೇ ನನ್ನ ಸ್ನೇಹಿತರೇ ಅಲ್ವಾ.